ತನ್ಮುಲ್ಲೇ ಖನಪಿತ್ತಯೇ ಸಚ್ಚಿದಾನಂದರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಧನ್ವಂತರಯೇ ನಮಃ. ನನ್ನೊಂದಿಗೆ ವೇದಿಕೆ ಹಂಚಿಕೊಂಡಂತ ನಮ್ಮ ಸಂಬಂಧಿಗಳಿಗೆ ಹಾಗೂ ವೈದ್ಯ ಸಿಬ್ಬಂದಿಗಳಿಗೆ ಹಾಗೂ ಜನರಿಗೆ ಕೂತಂತ ವೈದ್ಯರು ಈ ಆಸ್ಪತ್ರೆಯ ಆಧಾರ ಸ್ತಂಭ ಆದರೆ ನೀವು ಕೂಡ ಅದರ ಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಂಬಗಳೇ ನೀವು ಕೂಡ, ಯಾಕಂದ್ರೆ ನೀವು ಇಬ್ಬರು ಇಲ್ಲದೆ ಹೋದರೆ ಆಸ್ಪತ್ರೆಗೆ ಅಷ್ಟು ಅವರೆಷ್ಟು ಮುಖ್ಯವೋ ನೀವು ಅಷ್ಟೇ ಮುಖ್ಯ. ಆ ಕಾರಣ ಇವತ್ತು ಒಂದು ನೆಪ ಇದೆ ಅಷ್ಟೇ. ನಾವು ಅನೇಕ ದಿನಗಳನ್ನ ಆಚರಣೆ ಮಾಡ್ತೀವಿ, ಕಾರ್ಮಿಕರ ದಿನಾಚರಣೆ ಮಾಡ್ತೀವಿ, ವೈದ್ಯರ ದಿನಾಚರಣೆ ಮಾಡ್ತೀವಿ, ಹಿಂಗೆ ಅನೇಕ ದಿನಾಚರಣೆ ಮಾಡ್ತೀವಿ. ಥ್ರೂ ಔಟ್ ಇಯರ್ ಯಾವುದರ ಒಂದು ದಿನವನ್ನು ಆಚರಣೆ ಮಾಡ್ತಾನೆ ಇರ್ತೀವಿ. ಯಾಕೆ ಹೀಗೆ ಅಂತ ಕೇಳಿದ್ರೆ, ನಾವು ಇಂಥದೊಂದು ದಿನ ಆಚರಣೆ ಮಾಡದೆ ಹೋದ್ರೆ ನೀವು ನೆನಪೇ ಆಗುದಿಲ್ಲ, ನೀವು ನೆನಪೇ ಆಗುದಿಲ್ಲ, ಯಾವತ್ತು ನೆನಪಡ್ಕೊಳ್ಬೇಕು ನಿಮ್ಮ. ಅದಕ್ಕೆ ನಿಮ್ಮ ಸೇವೆಯನ್ನ ನೆನಪಿಸಿಕೊಳ್ಳುವುದಕ್ಕೋಸ್ಕರ ಒಂದು ನಿಮಿತ್ತ ಇದೆ. ಇದಕ್ಕೆ ಕಾರಣ ಫ್ಲಾರೆನ್ಸ್ ನೈಟಿಂಗೇಲ್. ಹೌದಾ? 1820 ಇಸ್ವಿಯಲ್ಲಿ ಹುಟ್ಟಿ 1910 ಮಟ ಇತ್ತು, 90 ವರ್ಷ ವೈದ್ಯಕೀಯ ಸೇವೆ, ವೈದ್ಯಕೀಯ ಜಗತ್ತಿನೊಳಗೆ ಅಜರಾಮರವಾಗಿರ್ತಕ್ಕಂಥದ್ದು ಅವರ ಹೆಸರು. ನಾವು ಅದನ್ನು ಅವ್ರ ಸಂದರ್ಭದಾಗ ನಾವು ಓದಿದ್ವಿ, ನಾವು ಸಂದರ್ಭದಾಗ ಅವ್ರ ಕಥೆಯನ್ನು ಓದಿದ್ದೀವಿ, ಅವರ ಜೀವನ ಚರಿತ್ರೆ ನೋಡಿದ್ದೀವಿ. ಹೀಗಾಗಿ ಅಚ್ಚುಮೆಚ್ಚಾಗಿ ನಮ್ಮ ತಲೆಡು ಕುಂತ್ಬಿಟ್ಟದ್ದು. ಆದರೆ ನನಗೊಂದು ಪ್ರಶ್ನೆ ಕಾಡ್ತದೆ, ಫ್ಲಾರೆನ್ಸ್ ನೈಟಿಂಗೇಲ್ ಆಕೆ ದಾದಿಯಾಗಿ ಒಬ್ಬ ಶುಶ್ರೂಷಕಿಯಾಗಿ ನರ್ಸ್ ಆಗಿ ಜಗತ್ತಿನ ವೈದ್ಯಕೀಯ ಜಗತ್ತನ್ನು ಕುರಿಸಿಕೊಂಡಾಗ, ಹಾಗಾದರೆ ಅವರಿಗಿಂತ ಮುಂಚೆ ಇರಲೇನೇನು ಯಾವ ಹೇಗೆ ನ್ಯೂಟನ್ ಸೇಬು ಏನೋ ಯೋಚನೆ ಮಾಡ್ತಾ ಕೂತಿದ್ದ, ಸೇಬು ಒಂದು ಕೆಳಗೆ ಬಿತ್ತು ತಲೆ ಮೇಲೆ, ತಲೆ ಮೇಲೆ ಬೀಳೋದ ಅವ ವಿಚಾರ ಮಾಡಿದ, ಏನು ಮಾಡಿದ ಇಲ್ಲ ಇವನು ಈ ಸೇಬು ಕೆಳಗೆ ಬೀಳದೆ ಮೇಲೆ ಯಾಕೆ ಹೋಗಲಿಲ್ಲ ಅಂತ ವಿಚಾರ ಮಾಡಿದೆ. ಈ ಒಂದು ಯೋಚನೆ ಅವನಿಗೆ ಗುರುತ್ವಾಕರ್ಷಣ ಶಕ್ತಿಯನ್ನು ಕಣ್ಣು ಹಿಡ್ಕೊಂಡ ಅಂದ್ಕೊಂಡು ಹೌದಾ ಹೇಳ್ತಾರೆ. ಬಟ್ ಗುರುತ್ವಾಕರ್ಷಣ ಶಕ್ತಿ ಕಣ್ಣು ಹುಡುಕಿಂತ ಮುಂಚೆ ಇರಲಿಲ್ಲ ಏನಾದ್ರು ಇತ್ತು, ಬಟ್ ಅವ ಆತ ಕಣ್ಣು ಹಿಡಿದುಕೊಂಡ ಅಷ್ಟೇ. ಆದ್ರೆ ಒಂದು ಸಂಗತಿ ಏನಂದ್ರೆ, ಆಶ್ಚರ್ಯಕರ ಸಂಗತಿ ಏನಪ್ಪ ಅಂತಂದ್ರೆ, ನ್ಯೂಟನ್ಗಿಂತ ಮುಂಚೆನೆ ಭಾರತೀಯ ತತ್ವಶಾಸ್ತ್ರದೊಳಗೆ ಉಲ್ಲೇಖ ಗುರುತ್ವಾಕರ್ಷಣ ಶಕ್ತಿ ಅದ. ನಿಜವಾಗಿ ಹೇಳಬೇಕಂದ್ರೆ ನಮಗೆ ನಮ್ಮ ನಡುವೆ ನಮ್ಮ ಮುಂದೆ ಇರ್ತಕ್ಕಂಥವ್ರ ಜೊತೆಗೆ ಇರ್ತಕ್ಕಂತಹ ಸಂಗತಿಗಳ ಬಗ್ಗೆ ವ್ಯಕ್ತಿಗಳ ಬಗ್ಗೆ ನಮ್ಗೆ ಗೊತ್ತಿರ್ತೀವಿ. ಫ್ಲಾರೆನ್ಸ್ ನೈಟಿಂಗೇಲ್ ಹೌದಾ, ಇದನ್ನು ಇವ್ರನ್ನ ನಾವು ಗುರುತಿಸ್ತೀವಿ. ಆದ್ರೆ ನಮ್ಮ ಅಮ್ಮನ ತಾಯಿಯ ಒಳಗೊಳಗೆ ಒಬ್ಬ ದಾದಿ ಇದ್ದಾರ್ದನ್ನ ನೀವು ಗುರುತಿಸೋದಿಲ್ಲ. ನಿಮ್ಮ ಅಮ್ಮನ ಒಡೆಗಳೊಳಗೆ ದಾದಿ ಇದ್ದಾಳೆ ಹೌದಾ? ವಾಟ್ ಇಸ್ ದ ಮೀನಿಂಗ್ ಆಫ್ ನರ್ಸ್? ದಾದಿ ಅಂತಾರ, ದಾದ ಕೇಳ್ತಾರೆ, ಅಮ್ಮನಿಗೆ ದಾದಿ ಅಂತಾರ, ಇನ್ನು ಹಂದಿ ನಿಂತೊಳಗೆ ಅಂದ್ರೆ ದಾದಾ ಅಂತಾರ, ಅಪ್ಪಂಗೆ ದಾದಾ ಅಂತಾರೆ ಎಷ್ಟೋ ಜನ ಹೌದಾ? ಮತ್ತೆ ಹಿಂದೆ ಇವ್ರಿಗೆ ಇದು 1810 ಇವ್ರು ಬಂದರು. ಆದ್ರೆ ಅದಕ್ಕಿಂತ ಮುಂಚೆ ಅಡುಗುಲಜ್ಜಿ ಅಂತಿದ್ರು, ಅಡುಗುಲಜ್ಜಿ ವೈದ್ಯಕೀಯ ಅಂತಿತ್ತು. ಆನಂತರ ಸೂರಿಗಿತ್ತಿ ಅಂತಿದ್ರು ಹೌದಾ? ನಾ 1950 ಕುಟ್ಟಿದವ ನಾವು. ಆದ್ರೆ ನಮ್ಮ ತಾಯಿ ಬೆಸ್ಟ್ ಸೂಲಿಗಿತ್ತು, ಎಷ್ಟು ಒಂದು 700 ಹೆರಿಗೆ ಮಾಡಿಸಲಾಗಿ ಹಾಗೇನು ಕಲ್ತಿರ್ಲಿಲ್ಲ. ಮತ್ತು ಅವ್ರು ಪ್ರತಿಯೊಬ್ಬರು ಗರ್ಭಿಣಿ ಇದ್ರನ್ನ ಪ್ರಸವ ವೇದನೆ ದವಾಖಾನೆ ಕರ್ಕೊಂಡು ಹೋಗಿ ಅವರಿಗಿಂತ ಡೆಲಿವರಿ ಯಾವಾಗ ಏನೋ ಸಿಜೇರಿಯನ್ ಅಂತಂದ್ರೆ ಎಲ್ಲರೂ ಗಾಬರಿ ಆಗ್ಬಿಡ್ತಿದ್ರು. ಈ ಸಿಜೇರಿಯನ್ ಕಾಮನ್ ಆಗಿತ್ತು ಹೌದಾ? ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಅವ್ರಿಗೆ ಉಜ್ಜಿ ಕೊಟ್ಟು ಒದಿ ಹೊಲದು ಹೀಗೆ ಎಂಟತ್ತು 100 ಅದು 1000 ಮಟ್ಟಿಗೆ ಹಾಕಿ ಡೆಲಿವರಿ ಮಾಡ್ತಾರೆ. ಅಂತ ನಾವು ನಮ್ಮ ಕೂಡ ಇದ್ರು, ನಾವು ಬರೀತೀವಿ, ನಮ್ಮ ಪರಂಪರೆ ಇದ್ದಾರೆ. ಫ್ಲಾರೆನ್ಸ್ ನೈಟಿಂಗೇಲ್ ಹೋಗ್ತಕ್ಕಂಥ ಸಾವಿರಾರು ಜನ ಪರಂಪರ. ಬಟ್ ನಮ್ಗೇನಾಗಿದೆಪ್ಪ ಅಂತಂದ್ರೆ ಫ್ಲಾರೆನ್ಸ್ ನೈಟ್ ಧ್ವನಿತು ತಪ್ಪು ಇಟ್ಬೇಕು. ನಾನು ಅವ್ರು ವಿಶಿಷ್ಟಿರುತ್ತಲ್ಲ, ಅಂದ್ರೆ ಅವರ ಮೂಲ ಆಗ್ತಾರ, ಬಟ್ ಅದಕ್ಕಿಂತ ಮುಂಚೆ ಅಂತ ನಾನು ಕೇಳ್ತಾ ಇದ್ದೆ. ನಾನು ಅದಕ್ಕಿಂತ ಮುಂಚೆ ಇದ್ರು ನಾವು ಇದ್ರಲ್ಲ, ಅವ್ರನ್ನ ಯಾಕೆ ಗುರುತಿಸಿಲ್ಲ ಅಂತ ನಾನು ಕೇಳೋದು. ನನ್ನ ಪ್ರಶ್ನೆ ಇದೆ ಹೌದಾ?
ನಮ್ಮೊಳಗೆ ನಮ್ಮ ಕೂಡ ಇರ್ತಕ್ಕಂತ ನಮ್ಮೊಳಗೆ ತಾಯಿ ಕೂಡ ದಾದಿ ಅದ ದೀದಿ ಅದ ಹೌದಾ, ಅವ್ರು ಗುರುತಿಸೋದಿಲ್ಲ ನಮ್ಮ ನಡುವಿನವ್ರು ಗುರುತಿಸೋದಿಲ್ಲ. ಇದು ಘನತೆ ಅಂತೀವಿ ನಾವು. ಲಾರೆನ್ಸ್ ನೈಟಿಂಗೇಲ್ ಘನತೆ ಇಡೀ ಜಗತ್ತು ಗುರುತಿಸ್ತು ಹೌದಾ. ಒಂದು ಆದ್ರೆ ನಮ್ಮ ಭಾರತೀಯ ಪರಂಪರೆಯೊಳಗ ವೈದ್ಯಕೀಯ ಸೈನ್ಸ್ ಒಳಗ ಬಹಳ ಅದ್ಭುತಿ ಯಾರು ಗುರುತಿಸಲಿಲ್ಲ, ನಮ್ಮದನ್ನು ಹೇಳ್ಕೊಡಿಲ್ಲ ಹೌದಾ. ಭಾಸ್ಕರಾಚಾರ ಬಂತು, ಆರ್ಯಭಟ ಬಂತು, ಈ ನ್ಯೂಟನ್ ಏನು ಕಂಡು ಹಿಡಿದ್ರು, ನ್ಯೂಟನ್ ಗುರುತಿಸಿತ್ತು ಜಗತ್ತು, ಆದ್ರೆ ಚಾಣಕ್ಯನನ್ನು ಗುರುತಿಸಲಿಲ್ಲ, ಆರ್ಯಭಟನನ್ನು ಗುರುತಿಸಲಿಲ್ಲ, ಅರಿಸ್ಟಾಟಲನ್ನು ಗುರುತಿಸ್ತು, ಅಲ್ಲಿ ಭಾಸ್ಕರಾಚಾರ್ಯನ ಗುರುತಿಸಲಿಲ್ಲ, ಸಾಕ್ರೆಟಿಸ್ ಪ್ಲೇಟೋನನ್ನು ಗುರುತಿಸ್ತು, ನಮ್ಮಳಿಗಿರ್ತಕ್ಕಂಥ ಅನೇಕ ತತ್ವಜ್ಞಾನ ಗುರುತಿಸಲಿಲ್ಲ. ದುರಂತ ನಾನು ಇಷ್ಟೇ ಹೇಳೋದಿಷ್ಟೇ, ನಾವು ಪ್ರತಿಯೊಬ್ಬರನ್ನ ಗುರುತಿಸ್ಬೇಕು. ಈಗ ನೋಡಿ ನಿಮ್ಮಲ್ಲಿ ಏನ್ ಗುರುತಿಸ್ತಾ ಇದ್ದೀವಿ, ನೀವು ಆಧಾರ ಸ್ತಂಭ, ಇದು ದವಾಖಾನೆ ಒಳಗ ನೀವಿದ್ರೆ ಅದಕ್ಕೆ ಒಂದು ಬೆಲೆ ಹೌದಾ. ನೀವು ಇಲ್ಲದೆ ಹೋದ್ರೆ ಅವ್ರು ಹೇಗೆ ಮುಖ್ಯವೋ ನೀವು ಕೂಡ ಅಷ್ಟೇ ಮುಖ್ಯ. ಒಂದು ಗಾದೆ ಮಾತಿದೆ, ಒಬ್ಬ ಹಳೆಯ ನರ್ಸ್ ಅಂದ್ರೆ ಅನುಭವಿ ನರ್ಸ್ ಒಬ್ಬ ಹೊಸ ವೈದ್ಯರಿಗಿಂತ ಶ್ರೇಷ್ಠ ಅಂತ ಗಾದೆ ಮಾತಿದೆ ಹೌದಾ. ಇದನ್ನ ಇಂಗ್ಲಿಷ್ ಬಂದು ಹೇಳ್ತಾರೆ ಅದನ್ನ ಮತ್ತೆ. ಹಾಗೆ ಅನುಭವ ಬಹಳ ಮುಖ್ಯದ, ಜ್ಞಾನ ಬಹಳ ಮುಖ್ಯದ ಹೌದಾ. ಯಾವ ಆಯುರ್ವೇದ ಪಂಡಿತ್ ಪಾಂಡಿತ್ಯದೊಳಗ ಅದು ಡಾಕ್ಟರ್ಕ್ಕೆ ಅಂತ ಇರ್ತಿರ್ಲಿಲ್ಲ, ಬಿ ಎನ್ ಎಸ್ ಅಂತ ಇರಲಿಲ್ಲ. ನಾನು ಆಯುರ್ವೇದ ವಿಷಯಕ್ಕೆ ಅಂತ ಮಾಡಿದೆ ಅವಾಗ, ಬಿ ಎನ್ ಎಸ್ ಇರಲಿಲ್ಲ ಅವಾಗ ಹೌದಾ. ಅದಕ್ಕಿಂತ ಮುಂಚೆ ಮೆಡಿಕಲ್ ಸೈನ್ಸ್ ಕೆಲವೇ ವರ್ಷಗಳಂತರ ಬಂದಿತ್ತು, ಆದ್ರೆ ಅದಕ್ಕಿಂತ ಮುಂಚೆ ವೈದ್ಯಕೀಯ ಜಗತ್ತಿತ್ತು. ಒಂದು ಫನ್ ಹೇಳ್ಬೇಕಂತಂದ್ರೆ, ಮಹಾಭಾರತ ಯುದ್ಧ ಆದಾಗ ಸೈನಿಕರಿಗೆ ಅನೇಕ ಕಾರ್ಯಗಳಿದ್ರು, ಅವರು ಶುಶ್ರೂಷೆ ಮಾಡ್ತಿದ್ರು ಹೆಣ್ಮಕ್ಳು, ಅವರೆಲ್ಲ ದಾದಿಯರೇ ಇಲ್ಲ, ಅವ್ರಿಗೆ ನರ್ಸೇ ಅಲ್ಲ, ಅದನ್ನು ಗುರುತಿಸಲಿಲ್ಲ, ಅವ್ರು ನಮ್ಮ ಕಣ್ಣಿಗೆ ಕಾಣದೇ ಇಲ್ಲ ಅವರು ಹೌದಾ. ಕಾರಣ ಈಗ ಕಣ್ಣಿಗೆ ಕಾಣದೇ ಹೋದ್ರು ಕೂಡ ಫ್ಲಾರೆನ್ಸ್ ನೈಟಿಂಗೇಲ್ ಕಟ್ಟತಕ್ಕಂತ ಈ ಅಮ್ಮನ ದಾದಿ ಇವರ ಮೂಲ ಕಾರಣ ಅವರೆಲ್ಲ ಕಾಣಬೇಕಾಗಿದೆ, ಗುರುತಿಸಬೇಕಾಗಿದೆ, ತಿಳ್ಕೋಬೇಕಾಗಿದೆ ಇಷ್ಟೇ ನಾನು ಹೇಳೋದು. ಸೊ ನೀವೆಲ್ಲರೂ ಆಟೋಮನ ಆಡಿಸಿದ್ರೆ ಲೋಕೇಶ್ ಅವರು ಹೌದಾ, ಒಂದು ಜೀವಂತಿಕೆ ಇರಬೇಕು ಅಂದ್ರೆ ದಿನನಿತ್ಯದ ಒಂದು ಇದೊಳಗೆ ಏಕ ತಾಣಿದ್ದೆ ಅಂತೀವಿ, ಸ್ಟಿರೋಫೋನಿ ದಿನ ಬರ್ತಾರೆ ಪೇಷಂಟ್ ಬರ್ತಾರೆ, ಪೇಷಂಟ್ ಡಾಕ್ಟರ್ ಹೇಳ್ತೀರಿ ಇದನ್ನ ಮಾಡ್ತಾರೆ, ಥ್ರೂ ಔಟ್ 65 ಡೇಸ್ ಇದನ್ನ ಮಾಡ್ಕೊಂಡ್ರೆ ಈ ಸ್ಟಿರೋಫೋನಿ ಅದಕ್ಕೆ ಒಂದು ಸ್ವಲ್ಪ ಇದೆ ಚೇಂಜ್ ಅಮ್ಮ ಅದಕ್ಕೆ ಇಂಥದ್ದು ಒಂದು ಫಂಕ್ಷನ್ ಅಂದ್ಕೊಂಡು. ಸೊ ಒಂದು ಹೊಸತನ ಆ ದಿನನಿತ್ಯದ ಒಂದು ಸ್ಟಿರೋಫೋನಿಕ್ ಲೈಫ್ನಿಂದ ಒಂದು ಒಂದು ಭಿನ್ನತೆಯನ್ನು ಕಾಣಿತ್ತಿಟ್ಕೊಂಡಿದ್ದಂಥ ಆ್ಯಕ್ಚುಲಿ May 12 ಇತ್ತು ಸ್ವಲ್ಪ ಕಾಲ ಇದು ಇದಕ್ಕಾಗಿ ಇವತ್ತು ಮಾಡ್ತಾ ಇದ್ದಾರೆ. May 12 ನಿಮ್ಮ ಅವ್ರನ್ನ ಮೂಲವಾಗಿ ಇಟ್ಕೊಂಡು ಒಂದು ನೆನಪಿಸ್ಕೊಳ್ತಾರೆ. ನಾನು ಪದೇ ಪದೇನಕ್ಕೆ ಒಂದು ಎಷ್ಟೋ ಮಂದಿ ಕೇಳ್ತಾರೆ ಗುರುಗಳ ದೇವರು ಇಲ್ಲ ಅಂತಾರ, ದೇವ್ರ ಒಬ್ಬನಾದ ಅಂತಾರ, ಇಷ್ಟೆಲ್ಲ ಗುಡಿ ಗುಂಡಾರ ಯಾಕಂದ್ರೆ ನಾನು ಬಂದು ಒಂದು ಗುಡಿ ಕಳಸಾರು ಕೂಗಿದ್ದೆ. ಆ ಊರೊಳಗೆ ಜಾವದಲ್ಲಾಗ ಜಾವದಲ್ಲಿ ಹುಡುಗಿ 35 ಟೆಂಪಲ್ ಅದಾವ ಅಂತ, ಒಂದು ಊರ 35 ಟೆಂಪಲ್ಸ್ ಬೇರೆ ಬೇರೆ ಹೆಸರುಗಳಲ್ಲಿ ಯಾಕಿಷ್ಟು ಒಬ್ಬರ ವಿಚಾರ ಮಾಡಿ ಯಾತಕ್ಕಪ್ಪ ಅಂದ್ರೆ ನಾವು ಹೋದರೆಲ್ಲ ಗುಡಿ ಕಾಣ್ತೇವಲ್ಲ ಹಣ್ಣೊಮ್ಮೆಗೆ ನಮಸ್ಕಾರ ಮಾಡ್ತೀವಿ, ಆದ್ರೆ ಅದಕ್ಕೆ ದೇವರದಾನ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡ್ತೀವಿ, ಮತ್ತೆ ಹೋಗಿ ಮತ್ತೆ ದೇವ್ರ ಕಂಡ ಮತ್ತೆ ನಮಸ್ಕಾರ ಮಾಡ್ತೀವಿ. ಆ ಗುಡಿ ಗುಂಡಾರಗಳು ಇರ್ಲಿಕ್ಕಪ್ಪ ಅಂದ್ರೆ ನಮ್ಮ ದೇವ್ರ ನೆನಪೇ ಆಗ್ತಾವ ಖಂಡಿತವಾಗಿ ಹೇಳ್ತೇವೆ. ನಮ್ಮ ಮನೆಯೊಳಗೆ ದೇವ್ರು ನೋಡ್ತೀವಿ ಅವಾಗ ಅವಾಗ ಅಕ್ಕ ನಮಸ್ಕಾರ ಮಾಡ್ತೀವಿ ನಾವು, ಮತ್ತೆ ಮನೆಯ ಬೇರೆ ಬೆಡ್ರೂಮ್ ಬಂದ್ರಪ್ಪ ದೇವ್ರ ಭಾವ ಕೊಡೋದಿಲ್ಲ. ಹಂಗೆ ನಿಮ್ಮದೊಂದು ಅಸ್ತಿತ್ವ ಇದೆ ಅಂತೂ ಸಮಾಜ ಗುರುತಿಸಲಿ ಅಂತ ಹೇಳ್ಕೊಂಡು ಇವತ್ತು ಒಂದು ದಿವಸ ಅವಳ ಹೆಸರಲ್ಲಿ ಆ ತಾಯಿ ಫ್ಲಾರೆನ್ಸ್ ನೈಟಿಂಗೇಲ್ ಇವರು ಫಾರಿನರ್ ಅಂತಾರೆ, ವಿದೇಶಿ ಮಹಿಳೆ ಇಡ್ಲಿ ಹಾಕಿ ಹೋಗ್ತೀನಿ, ಆದರೆ ಇವರನ್ನ ಗುರುತಿಸ್ಕೊಳ್ಳೋ ಜೊತೆಗೆ ನಮ್ಮವ್ರನ್ನ ಗುರುತಿಸ್ಬೇಕನ್ನೋದಂತಿದ್ದೀವಿ ಭಾಗವಷ್ಟೇ. ನಾನು ಈ ಸಂದರ್ಭದೊಳಗ ನಿಮ್ಮೆಲ್ಲರಿಗೂ ವಿಶ್ವ ದಾದಿಯರ ದಿನದ ನಿಮಿತ್ತ ಶುಭಕಾಮನೆಗಳು. ದೇವರು ನಿಮ್ಮ ಇಡೀ ಬದುಕನ್ನು ಚೆಂದಾಗಿಟ್ಟಿರಲಿ, ಸುಮಧುರವಾಗಿರ್ತಿರಲಿ, ಆನಂದದಿಟ್ಟಿರಲಿ, ಮತ್ತು ಬದುಕು ಸಹನೀಯವಾಗಿರ್ತೀರಿ. ಯಾಕಂದರೆ ನೀವು ದುಡಿತಕ್ಕಂಥ ಮಹಿಳೆ ಇರ್ತೀರಿ, ಸುಮ್ಮನೆ ದುಡಿತೀರಿ, ಆದರೆ ನಿಮ್ಮ ಮನಸ್ಸು ಸ್ವಚ್ಛ ಸಮಾಧಾನ ಇತ್ತಪ್ಪ ಅಂತಂದರೆ ಚೆನ್ನಾಗಿ ಮನಸ್ಸು ಕೊಟ್ಟು ಮಾಡಬಹುದು. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ, ಏನೋ ಘಟನೆ ನಡೆದ ಅಂತ ಹೊತ್ತಿನಾಗ ಸರಿಯಾಗಿ ಶುಶ್ರೂಷೆ ಮಾಡಿ ಚೆನ್ನಾಗಿ ಮಾಡಿ, ಅದಕ್ಕೆ ಮೊದಲು ನೀವು ಚೆನ್ನಾಗಿರ್ತೀರಿ. ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿ ಬರ್ತೀರಿ. ಅದಕ್ಕೆ ನಿಮ್ಮದು ಚೆನ್ನಾಗಿರಲಿ, ವೈಯಕ್ತಿಕವಾಗಿ ನೀವೆಲ್ಲರೂ ಚೆನ್ನಾಗಿರಲಿ, ನೀವು ಆರೋಗ್ಯವಂತರಾಗಿರಿ ಫಸ್ಟ್, ಮಾನಸಿಕ ಆರೋಗ್ಯವಂತರಾಗಿರೋದು ನಿಮ್ಗೆ ಗೊತ್ತು. ನಿಮ್ಗೆ ದಾದಿಯರಾಗಿ ಶುಶ್ರೂಷಕಿಯಾಗಿ ಬಂದು ಪಡೆದ ಮೀನಿಂಗ್ ಆಫ್ ಆರೋಗ್ಯ ಭಾವನಾತ್ಮಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ತತ್ವಜ್ಞಾನವಾಗಿ, ಆಧ್ಯಾತ್ಮಿಕವಾಗಿ ಸದೃಢ ಇರ್ತೀವಿ.
ಅಂದಾಗ ನೀವು ಸಂಪೂರ್ಣ ಆರೋಗ್ಯವಾಗಿ ಈ ರೀತಿ ನೀವು ಆರೋಗ್ಯವಾಗಿ ಅಂದ್ರೆ ನೀವು ಚೆನ್ನಾಗಿ ಸೇವೆಗಳು ಸಿಗುತ್ತೆ. ಮೊದಲನೇ ಚೆನ್ನಾಗಿದೆ, ಅದಕ್ಕೆ ನೀವು ಚೆನ್ನಾಗಿರುವಂತಹ ಅವಕಾಶಗಳನ್ನು ಬಳ್ಳಿ ಅಂತ ಹೇಳ್ಕೊಂಡು ಶುಭ ಹಾರೈಸಿ ನಾನು ಮಾತುಗಳನ್ನು ಮುಗಿಸ್ತೇನೆ.